ಎಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯು ದಿವ್ಯ ದಿಗಂಬರೆಯಾಗಿ ಅರಮನೆಯನ್ನು ಬಿಟ್ಟು ಬಂದ ನಂತರ ಗುರುಲಿಂಗ ದೇವರ ಮಠಕ್ಕೆ ಹೋಗಿ ಆಶೀರ್ವಾದವನ್ನು ಪಡಿತಾಳೆ. ಶರಣರ ಸಂಘವನ್ನು ಬಯಸುತ್ತಾ ಹೋಗುತ್ತೇನೆ ಅಂತ ಕೂಡ ಹೇಳ್ತಾಳೆ. ಮಹಾದೇವಿಯ ತಾಯಿ ತಂದೆಯವರಾದಂತಹ ಲಿಂಗಮ್ಮ, ಓಂಕಾರ ಶೆಟ್ಟರು ಮಠಕ್ಕೆ ಬಂದು ಆಕೆಯನ್ನು ಮರೆಗೆ ಕರೆದುಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ನೀನು ಕಲ್ಯಾಣಕ್ಕೆ ಹೋಗೋದಾದರೆ ಜೊತೆಗೆ ಯಾರನ್ನಾದರೂ ಕಳಿಸ್ತೇವೆ, ಹೀಗೆ ತುಂಬ ಯೌವನದಿಂದ ಕೂಡಿರುವಂತಹ ನೀನು ಯಾವುದೇ ಬಟ್ಟೆ ಬರೆಯಿಲ್ಲದೆ ಕೂದಲಿಂದ ಮೈಯನ್ನು ಮುಚ್ಚಿಕೊಂಡು ಕಲ್ಯಾಣದವರೆಗೆ ಹೋಗೋಕೆ ಆಗಲ್ಲ, ಬಹಳ ಕಷ್ಟ ಇದು ಜಗತ್ತು ಅಂತ ಆಕೆಗೆ ಅನಿವಾರ್ಯತೆ ಹೇಗಿದೆ ಅನ್ನೋದನ್ನು ತಿಳಿಸ್ತಾರೆ. ಆದರೆ ಅದೆಲ್ಲದಕ್ಕೂ ಮಹಾದೇವಿ ಬೇಡ ಎಂದು, ನಾನು ಇದೆಲ್ಲದನ್ನು ಬಿಟ್ಟು ನನ್ನ ದಾರಿಯನ್ನು ನಾನು ನೋಡಿಕೊಳ್ಳುವೆ, ಶರಣರ ಸಂಘವನ್ನು ಸೇರುವೆ, ನನಗೆ ಈ ಸುಪ್ಪತ್ತಿಗೆ ಬೇಡ, ನನಗೆ ಈ ಶ್ರೀಮಂತಿಗೆ ಬೇಡ ಅಂತ ತೊರೆದು ಆಕೆ ಹೋಗ್ತಾಳೆ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಮಹಾದೇವಿಯು ಒಬ್ಬಳೆ ಮೊದಲ ದಿನವನ್ನು ಕಳೀತಾಳೆ. ಅದು ಹೇಗಿತ್ತು ಎಂಬುದನ್ನು ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ವೈರಾಗ್ಯ ಸಂಕಲ್ಪ ಶಕ್ತಿಗಳೇ ಸಾವಯವ ತಳೆದು ನಡೆಯುವಂತೆ ಮಹಾದೇವಿ ಒಂದೇ ಸಮನೆ ನಡೆಯತೊಡಗಿದಳು. ಉಡುತಡಿಯ ವಲಯವನ್ನು ದಾಟುವವರೆಗೆ ಪರಿಚಿತ ಮುಖಗಳು ಕಾಣತೊಡಗಿದ್ದವು. ಆ ವಲಯವನ್ನು ದಾಟಿದ ನಂತರ ಪರಿಚಿತ ಮುಖಗಳು ಕಾಣದಂತಾದವು. ದಟ್ಟವಾದ ನಿಸರ್ಗದ ನಡುವೆ ಬಂಡಿದಾರಿಯ ಗುಂಟ ನಡೆಯತೊಡಗಿದ್ದಳು. ತಲೆಯ ತುಂಬ ಹೊಯ್ದಾಡುವ ಭಾವನೆಗಳ ಆವೇಶದಿಂದ ದಾರಿ ಸವೆದಿದು ತಿಳಿಯಲಿಲ್ಲ. ಕಾಲು ಯಾಂತ್ರಿಕವಾಗಿ ನಡೆಯುತ್ತಿದ್ದರೆ ತಲೆ ತನ್ನ ಪಾಡಿಗೆ ತಾನು ವಿಚಾರ ಮಾಡುತ್ತಲಿತ್ತು. ಅದೇ ಆವೇಶದಲ್ಲಿ ಎರಡು ಹರದಾರಿಗಳನ್ನು ತುಳಿದಿದ್ದಳು. ಮಟಮಟ ಮಧ್ಯಾಹ್ನದ ಸುಡುವ ಬಿಸಿಲು ಕೋಮಲ ದೇಹವನ್ನು ಕಾವೇರಿಸಿ ಬೆವರನ್ನು ಹರಿಸತೊಡಗಿತು. ಬಹಳಷ್ಟು ಕಷ್ಟಪಟ್ಟು ಇನ್ನೂ ಒಂದು ಹರದಾರಿಯನ್ನು ಸವೆಸಿದಳು. ಆದರೆ ಕಾಲುಗಳು ಅಳತೊಡಗಿ ಚಂಡಿ ಹಿಡಿದು ನೆಲಕ್ಕೆ ಕುಳಿತು ರೋದಿಸುವ ಮಗುವಿನಂತೆ ಮುಂದೆ ನಡೆಯಲಾರವು ಎಂದು ಹಠ ಹಿಡಿದವು. ಅಷ್ಟರಲ್ಲಿ ಹಳ್ಳಿಯೊಂದು ಕಂಡಿತಷ್ಟೇ ಅಲ್ಲ, ಊರ ಹೊರಗಿನ ಸಿಹಿ ನೀರಿನ ಬಾವಿಯು ಕಣ್ಣಿಗೆ ಬಿದ್ದು ಬಾವಿಯ ಬಳಿಗೆ ಹೋದಳು. ಹೆಂಗಳೆಯರು ನೀರು ಸೇದುವುದನ್ನು ಅರ್ಧಕ್ಕೆ ನಿಲ್ಲಿಸಿ ಬೆಪ್ಪಾಗಿ ಮಿಕಿ ಮಿಕಿ ನೋಡತೊಡಗಿದರು. ಅವ್ವ, ಸ್ವಲ್ಪ ನೀರನ್ನ ಎರೆಯುವಿರಾ ಎಂದು ಕೇಳಿದಳು. ಯವ್ವ, ಎಂಥ ಸಣ್ಣನ ಮಗಳೇ, ಹುಚ್ಚು ಹಿಡಿದಂತೆ ಕಾಣ್ತದೆ, ಪಾಪ ಬಂಗಾರದಂಗ ಗೊಂಬೆ ಹಂಗೈತೆ, ಏನ್ ಹಣೆ ಬರವೋ ಏನೋ ಬತ್ತಲೆ ನಡೆದೈತೆ, ಹಿರಿಯ ಹೆಂಗಳೇ ಹೇಳಿದಳು. ಏನೋ ದೇವ್ರು, ಅವನಗ ಮನ್ಸಾರ ಹೆಂಗ್ ಬಂತು, ದೃಷ್ಟಿ ಆಗೋ ಅಂತ ಚಲ್ವೆ ಹುಚ್ಚು ಹಿಡಿಸ್ದಾನಲ್ವಾ, ಮತ್ತೊಬ್ಬಳು ಮರುಕದಿಂದ ನುಡಿದಳು. ಮಹಾದೇವಿ ವಿಹಲ್ವಳಾದಳು. ಹುಚ್ಚು ಹುಚ್ಚು ಹುಚ್ಚು, ಅಹುದು, ನಿಮ್ಮದು ನನಗೆ ಹುಚ್ಚು, ನನ್ನದು ನಿಮಗೆ ಹುಚ್ಚು, ಮನದಲ್ಲಿಯೇ ಅಂದುಕೊಂಡಳು. ಯಾವರಮ್ಮ ನಿಂದು, ಇನ್ನೊಬ್ಬಾಕೆ ಕೇಳಿದಳು. ಇದ್ದುದೇ ಊರು ತಾಯಿ, ನನ್ನದು ಅನ್ನುವುದು ಯಾವುದೂ ಇಲ್ಲ, ಮಹಾದೇವಿ ಹೇಳಿದಳು. ಬೇಗನೆ ನೀರನ್ನು ಕುಡಿದು ಮುಂದೆ ಹೋಗಲು ಅವಸರಿಸಿದಳು. ನಿಸರ್ಗದ ನಿಯಮದಂತೆ ಹೊಟ್ಟೆ ಕರಾಕರ ಅನ್ನುವುದೇ ಅಲ್ಲದೆ ಕಾಲುಗಳ ಶಕ್ತಿಯನ್ನ ಕಿತ್ತುಕೊಂಡು ಅವುಗಳು ನಡೆಯದಂತೆ ಆಜ್ಞಾಪಿಸುತ್ತಿತ್ತು. ಆ ಹಳ್ಳಿಯನ್ನ ದಾಟಿ ಮುಂದೇನಾದರೂ ಹಾಳುಗುಂಡಿ ಸಿಕ್ಕರೆ ಅದು ಆಶ್ರಯ ಹೊಂದಿ ಇರಬಹುದು ಎಂದುಕೊಂಡು ಬರುವುದರಲ್ಲಿಯೇ ಊರ ಕಡೆಗೆ ಸಾಗುವ ಹಳ್ಳಿಯ ಹುಡುಗರ ಗುಂಪೊಂದು ಕಂಡಿತು. ನಗ್ನಳಾಗಿ ನಡೆಯುವ ಆಕೆಯನ್ನ ಕಾಣುತ್ತಲೇ ಹುಡುಗರ ಗುಂಪು ಕೇಕೆ ಹಾಕಿ ಹುಚ್ಚಿ ನೋಡ್ರೋ ಹುಚ್ಚಿ ಎಂದು ಕೂಗಿತು. ಲೇ ಹುಚ್ಚಿ ಎಂದು ಒಬ್ಬನು ಕಲ್ಲನ್ನೆತ್ತಿಕೊಂಡು ಬೀಸುತ್ತಲೇ ಉಳಿದವರು ಒಬ್ಬೊಬ್ಬರಾಗಿ ದಾರಿಯಲ್ಲಿದ್ದ ಕಲ್ಲುಗಳನ್ನು ಎತ್ತಿಕೊಂಡು ಬೀಸತೊಡಗಿದರು. ಮಹಾದೇವಿಯ ಮೈಗೆ ರಪ್ಪೆಂದು ಬಡಿದು ರಕ್ತ ಸುರಿಯತೊಡಗಿತು. ಅಣ್ಣ, ನಾನು ಹುಚ್ಚಿಯಲ್ಲವಪ್ಪ ಎಂದು ಆ ಹೊಡೆತಗಳನ್ನು ತಾಳಲಾರದೆ ಚೀರಿ ಹೇಳಿದಳು. ಮುಚ್ಚೆ ಬಾಯಿ, ಹುಚ್ಚಿ ಅಲ್ದಿದ್ರೆ ಬೆತ್ತಲೆ ಹೋಗ್ತಿದ್ಯಾ
ಇನ್ನೂ ವೇಗದಿಂದ ಕಲ್ಲು ಬೀಸಿದಾಗ ತಲೆಗೆ ಕಲ್ಲು ಬಿದ್ದು ಬಲವಾದ ಪೆಟ್ಟಾಗಿ ಪ್ರಜ್ಞೆ ತಪ್ಪಿ ನೆಲಕ್ಕೆ ಉರುಳಿದಳು. ಆಕೆ ಪ್ರಜ್ಞೆ ತಪ್ಪಿ ಬಿದ್ದುದನ್ನ ಕಂಡು ಭಯಗೊಂಡ ಹುಡುಗರು ಕಲ್ಲುಗಳನ್ನು ಬಿಸಾಡಿ ಓಡಿ ಹೋದರು. ಮಹಾದೇವಿಗೆ ಎಚ್ಚರವಾದಾಗ ಸೂರ್ಯ ಪಶ್ಚಿಮ ದಿಕ್ಕಿಗೆ ಜಾರಲು ಒಂದು ಮಾರು ದೂರವಿದ್ದ. ತಲೆಯಿಂದ ಸುರಿದ ರಕ್ತ ಅಲ್ಲೇ ಹೆಪ್ಪುಗಟ್ಟಿ ಕೂದಲ ಮೇಲೆ ನಿಂತಿತ್ತು. ಅಂಗಾಲುಗಳು ಬಾತುಕೊಂಡು ಬೊಬ್ಬೆಗಳು ಕಾಣುತ್ತಿದ್ದುದಲ್ಲದೆ ಹಿಮ್ಮಡಿ ಒಡೆದು ರಕ್ತ ಒಸರುತ್ತಿತ್ತು. ಒಂದು ಕಡೆ ಬೆವರು ಹರಿಯುತ್ತಿದ್ದರೆ ಮತ್ತೊಂದು ಕಡೆ ಗಾಯದ ರಕ್ತ ಗಟ್ಟಿಗೊಂಡಿತ್ತು. ಮಾಂಸಖಂಡಗಳು ದನಿ ತೆಗೆದು ಅಳುತ್ತಿದ್ದವು. ಮೆಲ್ಲನೆ ಎದ್ದು ಸಾವರಿಸಿಕೊಂಡು ಕುಳಿತಳು. ಮನಸ್ಸು ಗಾಳಿಗೊಟ್ಟಿದ ಸೊಡರಿನಂತೆ ಹೊಯ್ದಾಡತೊಡಗಿತು. ಯಾರೋ ಅಟ್ಟಹಾಸದಿಂದ ನಕ್ಕಂತಾಯಿತು. ಬೆಚ್ಚಿಬಿದ್ದಳು. ಯಾರೂ ಅಲ್ಲ. ಹಣತೆಯ ಕೆಳಗಿನ ನೆರಳಿನಂತೆ ದಿಟ್ಟ ಮನದ ಮೂಲೆಯಲ್ಲಿ ಅಡಗಿ ಕುಳಿತಿದ್ದ ಅವಳ ದೌರ್ಬಲ್ಯ. ಕಲ್ಪನೆಯ ಜಗತ್ತು ಬಹು ಸುಂದರ. ವಾಸ್ತವಿಕ ಜಗತ್ತು ಕಲ್ಪಿಸಿದಷ್ಟು ರಮ್ಯವಲ್ಲ. ನೀನು ದುಡುಕಿದೆ. ಆವೇಶದ ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತಾಗಿದೆ. ತತ್ವವನ್ನು ಇಂಪಾಗಿ ಹೇಳಿ ಶಯನಕ್ಕೆ ದೇಗುಲ ಉಂಟು, ದೇವರೆಂಬ ಆತ್ಮಸಂಗಾತಿಯುಂಟು ಎಂದೆ. ಆದರೆ ಈಗ ಮನಸ್ಸು ಖಿನ್ನವಾಯಿತು. ಮರುಕ್ಷಣವೇ ಆತ್ಮಾಭಿಮಾನ ಜಾಗೃತವಾಯಿತು. ಇರಲಿ, ಶರಣಾಗತರನ್ನ ರಕ್ಷಿಸುವ ಶಕ್ತಿ ನನ್ನೊಡೆಯನಿಗೆ ಇಲ್ಲವೇ? ಕೊಲ್ಲಲಿ ಕಾಯಲಿ ಅವನಿಗೆ ಸೇರಿದ್ದು. ಮಹಾದೇವಿ ತನ್ನ ಮನದ ದುರ್ಬಲ ಅಂಶಕ್ಕೆ ಗದರಿಸಿ ನುಡಿದಳು. ಇನ್ನೂ ಆಲೋಚಿಸು. ಹೊಸ್ತಿಲ ಕಟ್ಟಿಯನ್ನ ದಾಟದ ನೀನು ಹೀಗೆ ಹೋಗಿ ಕಲ್ಯಾಣವನ್ನ ಮುಟ್ಟಬಲ್ಲೆಯ? ಕಾಲುಗಳ ಅವಸ್ಥೆ ನೋಡು. ಒಂದು ದಿನದ ಅನುಭವವೇ ಇಷ್ಟು ಕಟುವಾಗಿರುವಾಗ ಇನ್ನು ಜೀವನ ಪರ್ಯಂತ ಏನು ಮಾಡುವೆ? ಇಷ್ಟೊಂದು ಕೋಮಲ ಶರೀರ, ಊಟ ನಿದ್ರೆ ವಿಶ್ರಾಂತಿ ರಕ್ಷಣೆ ಇಲ್ಲದೆ ಹೇಗೆ ಇದ್ದೀತು? ಅದೂ ಅಲ್ಲ ಇದೂ ಅಲ್ಲ, ಹಾದಿಯ ಹೆಣವಾಗಿ ಬಿದ್ದು ಅಂತರ್ಪಿಶಾಚಿಯಾಗಬೇಕಾದೀತು ಮನೆಗೆ ನಡೆ, ಮನಸ್ಸು ಮತ್ತು ಹೇಳಿತು. ಇಟ್ಟ ಹೆಜ್ಜೆ ಹಿಂತೆಗೆವ ಹೇಳಿ ನಾನಲ್ಲ, ಅಹಂ ನುಡಿಯಿತು. ಸಾಕು ಸಾಕು, ಅರ್ಥವಿಲ್ಲದ ಆದರ್ಶ. ಯಾರು ನಿನ್ನನ್ನು ಹೇಡಿ ಎಂದು ಕೂಗರು. ಇನ್ನೂ ಬಹಳ ದೂರ ಬಂದಿಲ್ಲ, ಮರಳಿ ನಡೆ. ತಾಯಿ ತಂದೆಯರು ಆನಂದ ಹೊಂದುವರು. ಮಹಾದೇವಿಯ ಮನಸ್ಸು ನೊಂದು ಹೇಳಿತು. ಚನ್ನ ಮಲ್ಲಿಕಾರ್ಜುನ, ಸಾಕು. ನಿನ್ನ ಬಲೆಯ ಬೀಸುವಿಕೆ ಸಾಕು. ನೀನೊಡ್ಡಿದ ಮಾನಸಿಕ ವಿಘ್ನ, ಆಸೆ ಆಮಿಷಗಳನ್ನ ಗೆದ್ದು ಬಂದಿರುವೆ. ಅವಕ್ಕಿಂತ ಅತಿ ಸುಲಭವಾದ ಶಾರೀರಿಕ ಕಷ್ಟಗಳಿಗೆ ಹೆದರುವೆನೆ? ಕೇಳಿಲ್ಲಿ. ಅರು ಇಲ್ಲದವಳೆಂದು ಅಳಿಕೊಳ್ಳಲು ಬೇಡ ಕಂಡೆಯ. ಏನು ಮಾಡಿದಳು ಆನಂಜುವಳಲ್ಲ. ತರಗಲೆಯ ಮೆಲಿದು ಆನಿಹೆನು, ಸುರಗಿಯ ಮೇಲೊರಗಿ ಆನಿಹೆನು. ಚನ್ನ ಮಲ್ಲಿಕಾರ್ಜುನಯ್ಯ, ಕರಕಾಡಿ ನೋಡಿದಡೆ ಒಡಲನು ಪ್ರಾಣವನು ನಿಮಗರ್ಪಿಸಿ ಶುತ್ತಳಹೆನು, ನಿಮಗರ್ಪಿಸಿ ಶುತ್ತಳಹೆನು. ದೇವ, ನನ್ನ ನಿನ್ನ ಮಧ್ಯೆ ಪಾರಮಾರ್ಥಿಕ ಯುದ್ಧ ನಡೆದಿದೆ. ಸಾಮಾನ್ಯ ಜಟ್ಟಿಯೊಡನೆ ಪಂದ್ಯವಾಡಿ ಗೆಲ್ಲುವ ಕೀರ್ತಿಗಿಂತಲೂ ಜಗಜಟ್ಟಿಯೊಡನಾಡಿ ಸೋತರೂ ಬರುವ ಕೀರ್ತಿ ಅಪಾರವಾದುದು. ಹೆಜ್ಜೆಯಿಟ್ಟ ಪಥದಲ್ಲಿ ನನ್ನನ್ನ ಹಿಮ್ಮೆಟ್ಟಿಸಬೇಕೆಂದು ನೀನೆಷ್ಟೇ ವಿಘ್ನಗಳನ್ನ ಹರವಬಹುದು, ನಾನು ಎಳ್ಳೆಷ್ಟು ಅಂಜೆನು. ಕಾಡು ಸೊಪ್ಪನ್ನಾದರೂ ತಿಂದಿದ್ದು ಗುರಿ ಸಾಧಿಸುವೆ. ಆ ಹುಡುಗರು ಹೊಡೆದ ಮನಚಾದ ಕಲ್ಲುಗಳ ಏಟನ್ನ ಹೂವಿನ ವೃಷ್ಟಿಯೆಂದು ಅರಿಯುವೆ. ಚೂಪಾದ ಅಲಗುಗಳ ಹಾಸುಗೆಯನ್ನ ಹಾಕಿ ಮಲಗೆಂದರೂ ಅದು ಹಂಸ ತೂಲಿ ಕಾತ್ಪಲವೆಂದು ನಗು ನಗುತ್ತಾ ಮಲಗುವೆ. ನಿನ್ನೊಡನೆ ಕಾಳಿಗ ಮಾಡಿ ಗೆದ್ದರೆ ಒಂದು ಲೇಸು, ಸೋತರೆ ಮತ್ತೊಂದು ಲೇಸು. ಸಾವನ್ನೊಟ್ಟಿಯಾದರೂ ಅದನ್ನ ಪ್ರಸನ್ನತೆಯಿಂದ ಸ್ವೀಕರಿಸಿ ಶುದ್ಧಳಾಗುವೆ. ಸ್ವಗತ ಬುದ್ಧಿವಾದದಿಂದ ಅತುಳವಾದ ಧೈರ್ಯ ಮೈಗೂಡಿತು. ಅತಿ ಕಷ್ಟದಿಂದ ಮೇಲೆದ್ದು ಹೆಜ್ಜೆ ಇಡತೊಡಗಿದಳು. ಊರನ್ನ ದಾಟಿ ಸುಮಾರು ದೂರ ನಡೆದ ಬಳಿಕ ವಿಶಾಲವಾದ ಹಾಳುಗುಡಿಯೊಂದು ಕಣ್ಣಿಗೆ ಬಿದ್ದಿತು. ಬಂಡಿದಾರಿಯ ಎಡಮಗ್ಗುಲಿಗೆ ಹೊಲ ತೋಟಗಳು, ಬಲಬದಿಯ ಗುಡಿಯ ಎರಡೂ ಕಡೆಗೆ ವಿಶಾಲವಾದ ಸ್ಮಶಾನ. ಅಲ್ಲಲ್ಲೇ ಕೆಲವು ಮಣ್ಣು ಗುಡ್ಡೆಗಳು ಮನುಷ್ಯನನ್ನ ಹುಗಿದ ತಾಣಗಳನ್ನ ಎತ್ತಿ ತೋರಿಸುತ್ತಿದ್ದವು. ದೂರದಲ್ಲಿ ಹೆಣವನ್ನ ಸುಟ್ಟ ಮಸಣದ ಬೆಂಕಿ ಉರಿಯುತ್ತಲಿತ್ತು. ಕಾಲುಗಳು ಮುಂದೆ ಸಾಗಲಾರದಷ್ಟು ನರಳುತ್ತಿದ್ದವು.
ಅಲ್ಲಿ ನಿಲ್ಲದೆ ಬೇರೆ ಮಾರ್ಗವಿರಲಿಲ್ಲ. ಗುಡಿಯನ್ನು ನೋಡಿ ಎಷ್ಟೋ ಸಮಾಧಾನ ಎನ್ನಿಸಿತು. ಸುತ್ತಲೂ ಓಡಾಡಿ ನೋಡಿದಳು. ಗುಡಿಯ ಮುಂಬದಿಯಲ್ಲಿ ಒಂದು ಕೊಳ, ಅದರ ಮಗ್ಗುಲಿಗೆ ಬಿಲ್ವಪತ್ರೆಯ ವೃಕ್ಷವಿತ್ತು. ಹೊತ್ತು ಮುಳುಗಲು ಕೆಲವೇ ಕ್ಷಣಗಳು ಉಳಿದಿದ್ದವು. ಕೊಳದಲ್ಲಿ ಇಳಿದು ಮಿಂದಳು. ಬಿಲ್ವ ಗಿಡದ ಎಲೆಗಳನ್ನು ಕಿತ್ತುಕೊಂಡು ಗುಡಿಯ ಒಳಗೆ ನಡೆದಳು. ಅದೊಂದು ಶಿವಲಿಂಗದ ಗುಡಿ. ಬಹುಶಃ ದಕ್ಷಿಣೆ ಕೊಡುವ ಭಕ್ತರು ಬಹಳ ಬರುತ್ತಾ ಇರಲಿಲ್ಲವೇನು. ಆ ಗುಡಿಯ ಬಗ್ಗೆ ಪೂಜಾರಿಗಳು ಅಷ್ಟೊಂದು ಆಸಕ್ತಿ ವಹಿಸಿರಲಿಲ್ಲ. ಎಲ್ಲಿ ನೋಡಿದಲ್ಲಿ ಧೂಳು ತುಂಬಿತ್ತು. ಮಹಾದೇವಿ ಗರ್ಭಗುಡಿಯಲ್ಲಿ ಕಣ್ಣು ಹಾಯಿಸಿದಾಗ ಸಣ್ಣದೊಂದು ಮಾಡಿನಲ್ಲಿ ವಿಭೂತಿಯ ಉಂಡೆ ಸಿಕ್ಕಿತು. ಕೆಳಗಡೆ ಕುಡಿಕೆಯೊಂದು ಬಿದ್ದಿತು. ಅದನ್ನು ತೆಗೆದುಕೊಂಡು ಹೋಗಿ ಕೊಳದಲ್ಲಿನ ನೀರನ್ನು ತುಂಬಿಕೊಂಡು ತಂದಳು. ಪಾಪ, ನೀನೊಪ್ಪನೇ ಮಸಣ ಕಾಯುತ್ತಿದ್ದೆಯೇನು? ಅದಕ್ಕೆ ನನ್ನನ್ನು ಉಳಿಸಿಕೊಂಡೆಯ? ನಿನ್ನಂತಹ ಬೈರಾಗಿಗೆ ಒಲಿದವಳು ಬೈರಾಗಿಣಿಯಾಗದೆ ಮಾರ್ಗವೇ ಇಲ್ಲ. ಅದಕ್ಕೆ ಅಪ್ಪನವರು ಹೇಳುವರು, ದೇವನು ಒಳ್ಳೆಯವನು ಎಂದು ಭಾವಿಸಬೇಡ. ಕರಕಟ ಕಾಡುವನು ಒಳ್ಳೆಯವನೇ, ಅಳಿಸುವ ನಗಿಸುವವನು ಒಳ್ಳೆಯವನೇ, ಭಕ್ತರೊಡನೆ ಚಲ್ಲಾಟವಾಡಿ ಸಂಕಟಕ್ಕೀಡು ಮಾಡುವವನು ಒಳ್ಳೆಯವನೇ. ಮಹಾರಾಯ, ಮುನಿಸಿಕೊಳ್ಳಬೇಡ. ಬೆಚ್ಚದೆ ಬೆದರದೆ ತೊತ್ತುತನವ ಮಾಡಲು ತನ್ನೀನೀವನು ಲಿಂಗದೇವ ಎಂದು ಹೇಳುತ್ತಾರಷ್ಟೇ. ನಾನು ಹಾಗೆಯೇ ನಿನ್ನ ತೊತ್ತುತನ ಮಾಡುವೆ. ಪೂಜೆಯನ್ನು ಮುಗಿಸಿ ಬಿಲ್ವಪತ್ರೆಯ ಎಲೆಗಳನ್ನು ತಿಂದು ನೀರು ಕುಡಿದಳು. ಹಸಿವು ಹೋಗಲಿಲ್ಲ. ಅಬ್ಬ, ನಿನ್ನ ಪ್ರಚಂಡತನವೇ! ಎಂತೆಂತಹ ಆಸೆ, ಆಮಿಷ, ವಿಲಾಸದ ಆಹ್ವಾನವನ್ನು ಎದುರಿಸಿ ಗೆದ್ದೆ. ನಿನ್ನ ಕಾಟ ಸಹಿಸುವುದು ಬಹು ಕಷ್ಟ ಎಂದುಕೊಂಡು ಹೊಟ್ಟೆಯನ್ನು ಹಳಿದಳು. ಕತ್ತಲೆಯು ಮೆಲ್ಲ ಮೆಲ್ಲನೆ ತನ್ನ ತೆರೆಯನ್ನು ಕವುಚತೊಡಗಿತ್ತು. ಗಾಢವಾದ ಕತ್ತಲೆಯು ಎಲ್ಲವನ್ನ ಬಳಸಿದಾಗ ಏನೇನು ಕಾಣದಂತಾಯಿತು. ಮೈಯ ಕಣಕಣವು ಶೋಕ ಗೀತೆಯನ್ನ ಹಾಡುತ್ತಿದ್ದಿತು. ಇದ್ದುದರಲ್ಲಿಯೇ ಕಡಿಮೆ ಧೂಳು ಇರುವ ನೆಲವನ್ನ ಆರಿಸಿಕೊಂಡು ಮಲಗಿದಳು. ನೆಲಕ್ಕೆ ಹಾಸಿದ ಕಲ್ಲುಗಳು ಮೈಯನ್ನ ಒತ್ತ ತೊಡಗಿದವು. ಪೆಟ್ಟಾದ ಭಾಗಗಳಂತೂ ವಿಪರೀತ ನೋವು ಕೊಟ್ಟವು. ಅನಿವಾರ್ಯವಾಗಿ ಎತ್ತು ಕುಳಿತು ಗೋಡೆಗೆ ಒರಗಿ ಕಣ್ಣು ಮುಚ್ಚಿಕೊಂಡಳು. ನಿದ್ರೆ ಬೇಕೆಂದು ಬಯಸುತ್ತಿದ್ದರೂ ಆ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದ ಅಂಗಾಂಗಗಳು ಚಟಪಡಿಸುತ್ತಿದ್ದವು. ದಣಿದ ಮೈಯಿ ಬಿಸಿಯಾಗತೊಡಗಿತು. ಮಧ್ಯರಾತ್ರಿ ಸರಿದಾಗ ಕೊರೆಯುವ ಗಾಳಿ ಬೀಸಿತೊಡಗಿ ಮೈಯಿ ತಣ್ಣಗಾಗತೊಡಗಿತು. ಒಳಗೆ ಬಿಸಿ, ಹೊರಗೆ ತಂಪು, ವಿರುದ್ಧ ತತ್ವಗಳ ಘರ್ಷಣೆಯಾಗಿ ನಡುಕ ಹುಟ್ಟಿತು. ಶರಣರೇ, ಇಂದಿನ ಪಾಡ್ಕಾಸ್ಟ್ನಲ್ಲಿ ಮಹಾದೇವಿಯು ಅರಮನೆಯನ್ನು ಬಿಟ್ಟು ದಿವ್ಯ ದಿಗಂಬರೆಯಾಗಿ ಹೊರಬಂದ ನಂತರ ಮೊದಲ ರಾತ್ರಿಯನ್ನು ತಾನೊಬ್ಬಳೇ ಕಳೀತಾ ಇರ್ತಾಳೆ. ಊರ ಜನರು ಆಕೆಗೆ ಹೇಗೆ ಕಲ್ಲನ್ನು ಹೊಡಿತಾರೆ, ಆಕೆಯನ್ನು ಹುಚ್ಚಿ ಅಂತ ಕರೀತಾರೆ. ಹಾಗೂ ಅದೆಲ್ಲದರಿಂದ ತಪ್ಪಿಸಿಕೊಂಡು ಆಕೆ ಬಹುದೂರ ಕಾಲು ನಡಿಗೆಯಲ್ಲಿ ನಡೆದುಕೊಂಡು ಯಾವ ಯಾವ ಕಷ್ಟಗಳನ್ನು ಅನುಭವಿಸ್ತಾಳೆ ಅಂತ ನಾವು ತಿಳಿದುಕೊಂಡ್ವಿ. ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು, ಶರಣಾರ್ಥಿಗಳು.